ಯಾವುದೇ ಒಂದು ಇದಕ್ಕೆ ನಾವೆಲ್ಲ ಹೋಗಿ ಕೇಂದ್ರ ಸರ್ಕಾರದ ಅಲ್ಲಿ ಹೋಗಿ ನಮ್ಮ ಮನವಿಯನ್ನು ಸಲ್ಲಿಸಿ ನಾವು ಈ ರಾಜ್ಯದ ಗೌರವವನ್ನು ಕಳೆದು ಬಿಟ್ಟೆವು, ಈ ರಾಜ್ಯದ ಗೌರವ ಹಾಳಾಗೋಗ್ಬಿಡ್ತು. ಏನ್ ಕಳೆದೆವು ನಾವು? ನಮಗೆ ಬರಬೇಕಾದಂತ ತೆರಿಗೆ ಕೇಳಿದ ಅಷ್ಟೆ. ನಮಗೆ ಬರಬೇಕಾಗಿರ್ತಕ್ಕಂಥ ತೆರಿಗೆ, ನಾವು ಇಷ್ಟು ತೆರಿಗೆಯನ್ನ ಕೊಡ್ತಾ ಇದೀವಿ ಈ ಒಕ್ಕೂಟ ವ್ಯವಸ್ಥೆ ಒಳಗಡೆ. ಏನು ಸಂವಿಧಾನವನ್ನು ರಚನೆ ಮಾಡಬೇಕಾದ್ರೆ ರಾಜ್ಯ ಮತ್ತು ಕೇಂದ್ರಗಳ ಮಧ್ಯೆ ಆಗಿರ್ತಕ್ಕಂಥ ಒಪ್ಪಂದದ ಪ್ರಕಾರ ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಕೇಂದ್ರ ಸರ್ಕಾರಕ್ಕೆ ಹೋಗಬೇಕು, ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಬರಬೇಕಾದಂತ ತೆರಿಗೆ ಎಷ್ಟು ಅಂತಕ್ಕಂಥದ್ದನ್ನ ಇದರಲ್ಲಿ ಮೋಸ ಆಗಿದೆ, ಇದರಲ್ಲಿ ಏನೋ ವ್ಯತ್ಯಾಸ ಆಗಿದೆ, ಇದನ್ನು ಸರಿಪಡಿಸಿಕೊಂಡು ನಮಗೆ ಕೊಡಿ ಅಂತ ಕೇಳಕ್ ನಾವು ಹೋಗಿದ್ದು. ಇನ್ಯಾವ ಕರ್ನಾಟಕ ರಾಜ್ಯದ ಮರ್ಯಾದೆ ಕಳೆಯಕ್ಕೆ ಏನು ಹೋಗಿರ್ಲಿಲ್ಲ. ಏನಾಗಿದೆ? 430,000 ಕೋಟಿ ತೆರಿಗೆಯನ್ನು ನಾವು ಕೊಡ್ತಾ ಇದ್ದೇವೆ. ಇವ್ರ ಹತ್ತಲಿಂದ ಎಷ್ಟು ಕೊಡ್ತಾವ್ರೆ ಸ್ವಾಮಿ? ಎಲ್ಲ ಒಟ್ಟು ಸೇರಿ ಅನುದಾನಗಳು 15 ಫೈನಾನ್ಸ್ ಅನುದಾನ ಇರ್ಬೋದು, ಸೆಂಟ್ರಲ್ಲಿ ಸ್ಪಾನ್ಸರ್ಸ್ ಇರ್ಬೋದು, ಎಲ್ಲ ಸೇರಿ 52-53 ಸಾವಿರ ಕೋಟಿ ಬಜೆಟ್ ಬುಕ್ ಅಲ್ಲಿ ಪ್ರಿಂಟ್ ಆಗಿದೆ. ಯಾರು ಏನ್ ಹೇಳಬೇಕಾದಿಲ್ಲ, ಬಜೆಟ್ ಬುಕ್ ಅಲ್ಲಿ ಇದೆ, ತಗೊಂಡು ನೋಡಿ. ಕೇಂದ್ರ ಸರ್ಕಾರದಿಂದ ಬರತಕ್ಕಂತ ಅನುದಾನಗಳೆಷ್ಟು ಅಂತಕ್ಕಂಥದ್ದು ಬಜೆಟ್ ಬುಕ್ ಅಲ್ಲಿ ಪ್ರಿಂಟ್ ಆಗಿದೆ. ಬಜೆಟ್ ಬುಕ್ ಏನ್ ಬಿಟ್ಟು ಯಾರು ಏನು ಮಾಡಕ್ಕಾಗಲ್ಲ. 52-53 ಸಾವಿರ ಕೋಟಿ ಕೊಡ್ತೀರಿ, 430,000 ತೆರಿಗೆನ ನೀವು ನಮ್ಮ ಹತ್ರ ತಗೊಂಡು ನಮಗೆ 53 ಸಾವಿರ ಕೋಟಿ ಕೊಡ್ತಾ ಇದ್ರಲ್ಲ, ಹಿಂದಿದ್ದ ಬಜೆಟ್ನ ಗಾತ್ರ ಎಷ್ಟು? ನಾನು ಈ ಸದನಕ್ಕೆ ಬಂದಾಗ 27,000 ಕೋಟಿ ಬಜೆಟ್ ಇತ್ತು, ಇವತ್ತು 327,000 ಕೋಟಿಗೆ ಹೋಗಿದೆ. ಇಂಥ ಸಂದರ್ಭದಲ್ಲಿ ನೀವು ಅದೇ 53,000 ಅದೇ 46,000 ಕೋಟಿ ಕೊಟ್ಬಿಟ್ರೆ ನಮ್ ಗತಿ ಏನು? ಹೆಂಗೆ ಈ ರಾಜ್ಯ ಸರ್ಕಾರನ ರನ್ ಮಾಡೋದು? ರಾಜ್ಯ ಸರ್ಕಾರನ ನಡೆಸ್ತಕ್ಕಂಥ ಸ್ಥಿತಿ ಹೆಂಗೆ? ಏನ್ ಫೈನಾನ್ಸಿಯಲ್ ಇದಿಲ್ವಾ? ಇದನ್ನ ಹೋಗಿ ಕೇಳಿದ್ದು ತಪ್ಪ ನಾವು. ಇದು ಹೋಗಿ ಹಿಂಗಾಗಿದೆ, 15 ಫೈನಾನ್ಸ್ ಮಾಡಿದ್ರಿ, ಹಣಕಾಸಿನ ಆಯೋಗವನ್ನು ರಚನೆ ಮಾಡಿರಿ, ರಚನೆ ಮಾಡಿ ಈ ರಾಜ್ಯಗಳ ಮತ್ತು ಕೇಂದ್ರಗಳ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸವನ್ನು ಸರಿಪಡಿಸ್ತೇವೆ, ಆಯೋಗವನ್ನು ರಚನೆ ಮಾಡ್ತೀವಿ ಅಂತೇಳಿ ಹಣಕಾಸಿನ ಆಯೋಗವನ್ನು ರಚನೆ ಮಾಡಿದ್ರಲ್ಲ. ಹಣಕಾಸದ ಆಯೋಗದ ರಚನೆ ಮೇರೆಗೆ ಕರ್ನಾಟಕ ರಾಜ್ಯಕ್ಕೆ 5,495 ಕೋಟಿಯನ್ನು ನೀವು ಕೊಡಬೇಕು ತೆರಿಗೆ ವ್ಯತ್ಯಾಸದಲ್ಲಿ ಅಂತಕ್ಕಂಥದ್ದನ್ನ ಹೇಳ್ತಲ್ಲ, ಕೊಟ್ರ ಅದನ್ನ ಕೇಳಬಾರ್ದ? ಮತ್ತೆ ಹೆಂಗ್ ನಡೆಸಬೇಕು ಕರ್ನಾಟಕ ರಾಜ್ಯ? ಹೆಂಗ್ ಸುಭಿಕ್ಷವಾಗಿಡಬೇಕು? ಇದನ್ನ ಕೇಳಕ್ ನಾವು ಹೋದ್ರೆ ಕರ್ನಾಟಕ ರಾಜ್ಯದ ಮರ್ಯಾದೆ ತೆಗೆದ್ರಿ, ನೀವು ಮಾರ ತೆಗೆದ್ರಿ, ಹೋಗ್ಬಿಡ್ತು ಮಾರ ನಾವು ಕೇಳಿದ್ಕೆ ಅಂತೇಳಿ ನೀವು ಎಲ್ಲ ಕಡೆ ಬಿಂಬಿಸ್ತಿರಲ್ಲ. ಇದ ಗೌರವದ ಪ್ರಶ್ನೆ? ಇದು ತಪ್ಪು ಅಂತ ಹೇಳೋದಾದ್ರೆ ಹೇಳಿ ತಪ್ಪು. ಆ ದುಡ್ಡು ಬಂದ್ರೆ ಕರ್ನಾಟಕ ರಾಜ್ಯಕ್ಕಲ್ಲ ವ್ಯಯ ಆಗೋದು, ಕರ್ನಾಟಕ ರಾಜ್ಯ ಅಭಿವೃದ್ಧಿ ಆಗೋದಿಲ್ವಾ? ಹಿಂದೆ ಸೇಲ್ ಟ್ಯಾಕ್ಸ್ ಅಗ್ರಿಮೆಂಟ್ ಕೊಡುವಾಗ, ಇದೇ ಸದನದಲ್ಲಿ ಒಪ್ಪಿಗೆ ಕೊಡುವಾಗ, ಇದೇ ಸದನದಲ್ಲಿ ನಾನು ಚರ್ಚೆ ಮಾಡಿದೆ, ನಾನು ಒಬ್ಬನೇ ವಿರೋಧ ಮಾಡಿ ಮಾತಾಡಿದೆ. ಸೇಲ್ ಟ್ಯಾಕ್ಸ್ ಅಲ್ಲಿ ಈಗೇನ ಚಂದ ಕಾಣುತ್ತೆ 50-50 ಶೇರಿಂಗ್ ಅಲ್ಲಿ, ಮುಂದೆ ನಮ್ಮ ರಾಜ್ಯಕ್ಕೆ ಒಡೆತ ಬೀಳುತ್ತೆ. ನಾವು ಸಾಮಂತ ರಾಜು ಎಲ್ಲ ಡೆಲ್ಲಿ ದೊರೆಗೆ ತಗೊಂಡೋಗಿ ಒಪ್ಪಿಸಿ ಡೆಲ್ಲಿ ದೊರೆ ಹತ್ರ ಹೋಗಿ ಕೈ ಕಟ್ಕೊಂಡು ಕೈ ಮುಕ್ಕೊಂಡು ಅಪ್ಪ ಕೊಡಿ ಭಿಕ್ಷೆ ಹಾಕಿ ಅಂತ ಕೇಳೋದ್ ಬೇಡ. ಬೇಡ, ಇದು ನಮ್ಮ ರಾಜ್ಯದ ತೆರಿಗೆ ಏನಿದೆ, ನಮ್ಮ ರಾಜ್ಯವೇ ಸಂಪಾದನೆ ಮಾಡ್ಕೊಳ್ಳೋಣ, ನಮ್ಮ ರಾಜ್ಯವೇ ಇರೋಣ ಅಂದ್ರೆ ಬೇಡ. ಒಕ್ಕೂಟ, ಭಾರತ ದೇಶದ ಒಕ್ಕೂಟ, ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವು ಬೇನೆ ಹೋಗಕ್ಕಾಗಲ್ಲ ಅಂತೇಳಿ ಮಾಡಿ ಅವತ್ತೇನ್ ಹೇಳಿರಿ? ಇದೇ ಮುಖ್ಯಮಂತ್ರಿಗಳು ಹೇಳಿರು. ಇಲ್ಲ ಒಂದು ವೇಳೆ ಏನಾದ್ರು ನಮಗೆ ಹಿಂದೆ ಸೇಲ್ ಟ್ಯಾಕ್ಸ್ ನಿಂದ ಬರ್ತಾ ಇದ್ದಂತ ಆದಾಯ ಕಡಿಮೆ ಆದ್ರೆ ಅದರ ಗ್ಯಾಪ್ ಅನ್ನ ಕೇಂದ್ರ ಸರ್ಕಾರ ತುಂಬಿಕೊಡುತ್ತೆ ಅಂತಕ್ಕಂಥ ಮಾತನ್ನ ಹೇಳಿದ್ರಲ್ಲ, ಇವತ್ತು ತುಂಬಿಕೊಡ್ತಾವ್ರ? 5 ವರ್ಷ ಮುಗೀತು, 5 ವರ್ಷಕ್ಕೆ ಮಾತ್ರ ಹೇಳಿದ್ದೆವು ನಾವು, 5 ವರ್ಷ ಮುಗಿದೋಯ್ತು, ನಿಮ್ಮ ಹಣ ಬರ ನಿಮ್ದು, ನಮ್ಮ ಹಣ ಬರ ನಮ್ದು ಅಂತ ಹೇಳಿದ್ರಲ್ಲ. ಈಗ ಸೇಲ್ ಟ್ಯಾಕ್ಸ್ ಅಲ್ಲಿ ಏನ್ ಮಾಡ್ಬೇಕು ಸ್ವಾಮಿ? ಸೇಲ್ ಟ್ಯಾಕ್ಸ್ ಅಲ್ಲಿ ನಮಗೆ ದುಡ್ಡು ಬರೋದಿಲ್ಲ, ಇನ್ ಮುಂದೆ ಯಾವುದೇ ವಿಶೇಷವಾದಂತ ಅನುದಾನ ಬರೋದಿಲ್ಲ, ಏನ್ ಮಾಡ್ಬೇಕು ನಾವು? ಹೆಂಗ್ ನಡೆಸ್ತಾರೆ ರಾಜ್ಯ ಸರ್ಕಾರನ? ಕೇಂದ್ರ ರಾಜ್ಯ ಸರ್ಕಾರಗಳ ಒಕ್ಕೂಟ ಇಲ್ದಿದ್ರಾಗತ್ತಾ? ಅದಾದ ಮೇಲೆ ಇನ್ನೊಂದು, ಇದನ್ನ ಕೇಳಿದ್ದು ತಪ್ಪ, NDRF ಗೈಡ್ಲೈನ್ಸ್ ಪ್ರಕಾರ ಇಡೀ ಕೇಂದ್ರ ಮತ್ತು ರಾಜ್ಯಗಳ ಸುವ್ಯವಸ್ಥೆ ಒಳಗಡೆ ಯಾವುದೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಯಾವುದೇ ರಾಜ್ಯ ಇರಲಿ, ಯಾವುದೇ ಸರ್ಕಾರ ಇಲ್ಲಿರಲಿ, ಒಂದು ರಾಜ್ಯ ವಿಪತ್ತಿಗೆ ಒಳಗಾದಾಗ ಅದು ಫ್ಲಡ್ ಇರಬಹುದು,
ಅನಾಹುತಗಳಿರಬಹುದು, ಯಾವುದೇ ಸಂಕಷ್ಟಕ್ಕೆ ಒಂದು ರಾಜ್ಯ ಸಿಕ್ಕಿದಾಗ, ಆ ಸಿಕ್ಕಿದಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ದಾವಸಿ NDRF ಗೈಡ್ ಲೈನ್ಸ್ ಪ್ರಕಾರ ಅಲ್ಲಿಂದ ಬಂದು ಅಧ್ಯಯನ ಮಾಡಿ ಎಷ್ಟು ಟ್ಯಾಕ್ಸಸ್ ಅನ್ನ ಎಷ್ಟು ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಕಾನೂನಾತ್ಮಕವಾಗಿ ಕೊಡ್ತಾ ಇದ್ರು. ಕಾನೂನಾತ್ಮಕವಾಗಿ ನೀವು ಡೆಲ್ಲಿಯಿಂದ ಬಂದ್ರಿ, ಇಲ್ಲಿಂದ ನಮ್ಮ ಮಂತ್ರಿಗಳು ಮಯೋದಯರೆಲ್ಲ ಹೋದ್ರು, ಚೀಫ್ ಮಿನಿಸ್ಟರ್ ಹೋದ್ರು, ಎಲ್ಲ 18,000 ಕೋಟಿ ನಿಮ್ಮಿಂದ ನಮಗೆ NDRF ಗೈಡ್ ಲೈನ್ಸ್ ಪ್ರಕಾರ ನಮಗೆ ದುಡ್ಡು ಬರಬೇಕು, ದಯಮಾಡಿ ಕೊಡಿ ಅಂತ ಹೇಳಿ ಹೋಗಿ ಕೇಳಿರು. ಅವತ್ತು ಕೇಳಿದ ಇವತ್ತಿನವರೆಗೂ 1 ರೂಪಾಯಿ ಕೊಟ್ಟಿದ್ರ ಸ್ವಾಮಿ, ನಾವು ನಿಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ಇಲ್ವಾ, ನಮ್ಮ ತೊಗರಾಕಿದ್ರಾ, ಭಾರತ ದೇಶದ ಒಕ್ಕೂಟ ವ್ಯವಸ್ಥೆಯನ್ನು ನಾವಿದೆಯೋ ಇಲ್ವೋ, ಯಾವ ಉದ್ದೇಶಕ್ಕೋಸ್ಕರ ಕೊಡ್ತಾ ಇಲ್ಲ ನೀವು? ಇದು ರಾಜಕೀಯ ತಾರತಮ್ಯ ಅಲ್ವಾ, ರಾಜಕೀಯ ವ್ಯತ್ಯಾಸ ಅಲ್ವಾ ಇದು? ಅದು ಬಿಟ್ಟು ನೀವಿಲ್ಲಿ ಬಮ್ಮಡ ಹೊಡಿತೀರಿ, ತೆರಿಗೆ ಕೊಟ್ಟಲ್ಲ, ಇದಕ್ಕೆ ಪರಿಹಾರ ಕೊಟ್ಟಲ್ಲ, ಬರೀ 2,000 ಕೊಟ್ಟಿದ್ರಿ, 2 ಕೋಟಿ ಏನು ಬರಕಲ್ಲ ಅಂತೀರಿ. ಆದ್ರೆ ನೀವು ಕೇಂದ್ರ ಸರ್ಕಾರದಿಂದ 18,000 ಕೋಟಿ ತರಬೇಕಲ್ರಪ್ಪ, ಕಾನೂನು ಪ್ರಕಾರ NDRF ಗೈಡ್ ಲೈನ್ಸ್ ಪ್ರಕಾರ. ನೀವೆಲ್ಲ ನಾಯಕರು ಶಾಸಕರು ಹೇಳಿ, ಕೇಂದ್ರ ಸರ್ಕಾರಕ್ಕೆ ಬುದ್ಧಿ ಹೇಳಿ, ಕಾನೂನಾತ್ಮಕವಾಗಿ ಯಾವ ಇದಲ್ಲ, ಯಾವುದೇ ಸರ್ಕಾರ ಇದ್ರು ಕೊಡಬೇಕಾದಂತ ಅನುದಾನವನ್ನ ಕೊಡ್ತಕ್ಕಂತ ನಿರ್ಣಯವನ್ನ ಮಾಡಿ ಸ್ವಾಮಿ, ನಿರ್ಣಯ ಮಾಡಿ. ನೀವು ನಿರ್ಣಯ ಮಾಡೋದ್ ಬಿಟ್ಬಿಟ್ಟು ನೀವು ಈಗ ಇಲ್ಲಿ ಬಂದ್ಬಿಟ್ಟು ರೈತರಿಗೆ ದುಡ್ಡು ಕೊಟ್ಟು, ನಾವು 2,000 ಕೊಟ್ಟಿದೀವಿ SDRF ನಿಂದ, ರಾಜ್ಯ ಸರ್ಕಾರದ ಫಂಡ್ ನಿಂದ ನಾವು 2,000 ಕೊಟ್ಟಿದೀವಿ, 368 ಕೋಟಿ ಕೊಟ್ಟಿದೀವಿ. ನೀವೆಷ್ಟು ಕೊಟ್ಟಿದ್ದೀರಿ? ನೀವು ಕೇಂದ್ರ ಸರ್ಕಾರದಿಂದ 1 ನೇರ ಪೈಸೆ ಕೊಡಕ್ಕೆ ಯೋಗ್ಯತೆ ಇಲ್ವಲ್ಲ. ಸಿದ್ದಸೌದರು ಮಾತಾಡಲಿ, ಮಾತಾಡಿದ್ದೆಲ್ಲ ಸುಳ್ಳು ಅಂತ ಹೇಳಪ್ಪ ನೀನು, ನೀವು ಮಾತಾಡುವಾಗ ಮಾತಾಡ್ರಿ. ಸಿದ್ದಸೌದರ್ ನೀವು ಮತ್ತೆ ಮಾತಾಡಿ, ಸಿದ್ದಸೌದರೇ ನೀವು ಮತ್ತೆ ಮಾತಾಡಲ್ಲ. ಈ ರೀತಿ ತಾರತಮ್ಯ ಯಾತ್ರೆ ಆಗುತ್ತೆ, ಮತ್ತು NDRF ಗೈಡ್ ಲೈನ್ಸ್ ಪ್ರಕಾರ ಒಕ್ಕೂಟ ವ್ಯವಸ್ಥೆನಲ್ಲಿ ನಾವು ಸೇರಿದೀವಿ. ಆಯ್ತು, ಮುಂದುವರಿಸಿ. ಒಕ್ಕೂಟ ವ್ಯವಸ್ಥೆ ಅಂದ್ರೆ ಏನು? ಮುಂದುವರಿಸಿ. ನೀವು ನಾವು ರಾಜ್ಯರು, ನಮ್ದು ಭಾರತ ದೇಶದ ಸರ್ಕಾರ, ಅಲ್ಲಿ ಅವ್ರು ಕೂತಾರೆ ಡೆಲ್ಲಿ, ನಾವು ಇಲ್ಲಿ ಕೂತಿದೀವಿ. ನೀವು ಈ ರಾಜ್ಯಕ್ಕೆ ಬರಬೇಕಾದಂತ ಕಾನೂನಾತ್ಮಕವಾದಂತ 18,000 ಕೋಟಿಗೂ ಮಿಗಿಲಾದಂತ ಬರ ಪರಿಹಾರದ ಹಣವನ್ನ NDRF ಗೈಡ್ ಲೈನ್ಸ್ ಪ್ರಕಾರ ಏನು ಕೃಷ್ಣ ಬೈರೇಗೌಡ ನಾನು ಹೇಳ್ತಾ ಇರೋದು, ಚಿಲ್ಲರೆ ಕೋಟಿ ಕೊಡ್ಬೇಕಾನೆ NDRF ಗೈಡ್ ಲೈನ್ಸ್ ಪ್ರಕಾರ, ನಾವು ಅವ್ರಿಗೆ ಸ್ಪರ್ಧೆ ಕೊಟ್ಟಿರೋ ಪ್ರಕಾರ, ಅವ್ರ ಅಧಿಕಾರಿಗಳು ಒಪ್ಕೊಂಡಿರೋ ಪ್ರಕಾರ ಕೊಡ್ರಿ, ಮದ್ದು ಕೊಡಿಸ್ರಿ ನಿಮ್ಗೆ. ಆಯ್ತು, ಮದ್ದು ಕೊಡಿಸ್ರಿ ಅದನ್ನ ಕೊಡ್ಸೋದ್ ಬಿಟ್ಬಿಟ್ಟು ನೀವು ಇಲ್ಲಿ ಯಾವ್ದೋ ತರ ಲೆಕ್ಕಾಚಾರ ಹಾಕಿರಿ ಹೆಂಗ ಸ್ವಾಮಿ? ಇದು ನಾವೇನೋ ಮಾಡ್ತೀವಿ, ನಾವೇನೋ ಹೋಗಿ ಸರ್ ರಾಜ್ಯ ಸರ್ ಅದನ್ನ ಕೇಳಕ್ ನಾವ್ ಇಲ್ಲಿಂದ ಡೆಲ್ಲಿಗೆ ನಿಯೋಗ ಹೋದ್ರೆ ಕರಿಸ್ಕೊಳ್ಳಬಾರ್ದು. ನಿಯೋಗ ಹೋದ್ರೆ ನಾವೇನ್ ಮಾಡ್ಬೇಕು ಸ್ವಾಮಿ? ಕರ್ನಾಟಕದ ಮರ್ಯಾದೆ ಕಳಿಯಕ್ಕನ ಹೋಗಿದ್ದು ಈ ರಾಜ್ಯದ ಅಭಿವೃದ್ಧಿಗೋಸ್ಕರ, ಈ ರಾಜ್ಯದ ಬಡ ರೈತನ ಏನಿವತ್ತು ಸಂಕಷ್ಟಕ್ಕೆ ಸಿಕ್ಕಾಗಿದ್ದೇನೆ, ಬರ ಬಂದು ಆ ಬರದಲ್ಲಿ ಸಿಕ್ಕಿದಾನೆ ಈ ರಾಜ್ಯದ ರೈತ. ಆ ರೈತನಿಗೆ ಹಣ ಕೊಡ್ಲಿಕ್ಕೆ, ಹಣ ಕೇಳಲಿಕ್ಕೆ ನಾವು ಹೋಗಿದ್ದು, ನಾವು ಅಲ್ಲಿ ಮೋಜ್ ಮಾಡಕ್ ಹೋಗಿರ್ಲಿಲ್ಲ ಸ್ವಾಮಿ. ನಾವು ಈ ದೇಶ ಈ ರಾಜ್ಯದ ರೈತನ ಸಂಕಷ್ಟಕ್ಕೋಸ್ಕರ. ನಮಸ್ಕಾರ ಸ್ವಾಮಿ. ನಮಸ್ಕಾರ ಅಧ್ಯಕ್ಷರಿಗೆ. ಸ್ವಲ್ಪ ಆರಾಮಾಗಿ ಮಾತಾಡ್ಬೋದು ಅಂತ ನನಗೆ ಹೇಗೆ.